ಚುನಾವಣೆ ಹೊತ್ತಿನಲ್ಲಿ ಆಡಿಯೋ ವಿಡಿಯೋಗಳದ್ದೇ ಸದ್ದು ಈಗ ಮಾಜಿ ಎಂಎಲ್ಸಿ ರಘು ಆಚಾರ್ರದ್ದು ಎನ್ನಲಾದ ಆಡಿಯೋ ವೈರಲ್ ಆಗ್ತಾ ಇದೆ ಇಷ್ಟೊಂದು ಆಡಿಯೋ ತುಣುಕುಗಳು ಇಂಥ ಎಂಎಲ್ಎದು ಅಂತ ಅಥವಾ ಎಂಪಿದು ಎಂಎಲ್ಸಿದು ಅಂತ ಹೇಳಿರುವಂಥ ಆಡಿಯೋ ನೋಡ್ತಿದ್ವಿ ಈಗ ಮಾಜಿ ಎಂಎಲ್ಸಿ ರಘು ಆಚಾರ್ರದ್ದು ಅಂತ ಹೇಳಲಾದಂಥ ಆಡಿಯೋ ವೈರಲ್ ಆಗ್ತಾ ಇದೆ ಲಿಂಗಾಯತರು ಲಿಂಗಾಯತ ಸಮುದಾಯದ ಬಗ್ಗೆ ಹಗುರವಾಗಿ ಮಾತನಾಡಿರುವ ಆಡಿಯೋ ವೈರಲ್ ಆಗ್ತದ ಚಿತ್ರದುರ್ಗದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ರಘು ಆಚಾರ್ ಅವರು ಆಪ್ತನ ಜೊತೆ ಮಾತನಾಡಿರುವಂತ ಆಡಿಯೋ ವೈರಲ್ ಆಗಿದೆ ಮಾಜಿ ಎಂಎಲ್ಸಿ ರಘು ಆಚಾರ್ ಅವರದ್ದು ಅಂತ ಹೇಳಲಾದಂತ ಆಡಿಯೋ ಇದು ಲಿಂಗಾಯತರು ಕೆಟ್ಟ ನನ್ನ ಮಕ್ಕಳು ಅಂತ ರಘು ಆಚಾರ್ ಹೇಳಿದ್ದಾರಂತೆ ಚಿತ್ರದುರ್ಗದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವ ರಘು ಆಚಾರ್ ಈ ರೀತಿಯಾಗಿ ವಿವಾದದ ಹೇಳಿಕೆಯನ್ನ ಮಾತನಾಡಿದ್ದಾರೆ ಆಪ್ತನ ಜೊತೆ ಮಾತನಾಡಿರುವಂತ ಆಡಿಯೋ ಇದು ಲಿಂಗಾಯತರು ಕೆಟ್ಟನ ಮಕ್ಕಳು ಅಂತ ಹೇಳಿರುವಂತ ಆಡಿಯೋ ಇದು ಚಿತ್ರದುರ್ಗ ಕ್ಷೇತ್ರದಲ್ಲಿ 65000 ಕ್ಕೂ ಹೆಚ್ಚು ಲಿಂಗಾಯತ ಮತಗಳಿವೆ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ಹರ ಸಾಹಸ ಪಡುತ್ತಿದ್ದಾರೆ ರಘು ಆಚಾರ್ ಅವರು ಈ ಸಂದರ್ಭದಲ್ಲಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಹಾಗಾದ್ರೆ ಲಿಂಗಾಯತರ ಬಗ್ಗೆ ಹಗುರವಾಗಿ ಏನೇನೆಲ್ಲ ಮಾತನಾಡಿದ್ದಾರೆ ರಘು ಆಚಾರ್ ಅವರು ನೋಡೋಣ ಏನಾಗುತ್ತೆ ಗೊತ್ತೇನೋ ಅವರು ಲಿಂಗಾಯತ ನಿಮಗೆ ಅವರು 40000 ಓಟದವರೆಲ್ಲ ಹೆಂಗ್ ಕೆಟ್ಟ ನನ್ನ ಮಕ್ಕಳು ಆಮೇಲೆ ಏನಾಗುತ್ತೆ ಗೊತ್ತಾ ನಿನಗೆ ಮಾಡೋದ್ ನಾಳೆ ಮಾಡಕ್ ಎರಡು ನಿಮಿಷದ ಕೆಲಸ ಏನು ಹಾಕದ್ ಮೇಲ್ಗಡೆ ತನ್ನ ಕಣ್ಣು ಕಣ್ಣು ಕಾಣ್ದಿದ್ದ ಕಿಕ್ಕದ ಹಾಕುಂದ ಚಂದ್ರಪ್ಪಂದು ಅವನಿಬ್ರದ್ವಿ ಏನ್ ಹೇಳೋ ಅವ್ರದೆಲ್ಲ ಏನ್ ಬೇಡಪ್ಪ ಜಿಲ್ಲಾ ಮಂತ್ರಿ ದಿನಕ್ಕೆ ಹಾಕ್ತೀನಿ ನಮ್ ಕಾನ್ಸ್ಟಿಟ್ಯೂನ್ಸಿ ತಾನೇ ಮಾಡ್ತಾ ಇದೀಯ ನೀನು ನಮ್ ದುರ್ಗದ್ ಮಾಡ್ತಾ ಇರೋದು ಮತ್ತೆ ದುರ್ಗದ್ ಮಾಡಿದ್ರೆ ಆಂಜನೇಯಂದ್ ಏನಾಗ್ಬೇಕು ಏನ ನೆಸಿಟಿ ಇಲ್ಲ ಬೇಕಾದ್ರೆ ಹೇಳ್ತೀನಿ ಹೇಳಬೇಕಿದ್ರೆ ಒಂದ್ ಮಿನಿಸ್ಟರ್ ನಮ್ ಫ್ರೆಂಡು ಹೆಬ್ಬಾರು ಹೆಬ್ಬಾರವನಲ್ಲೂ ನಾನು ಕೇಳ್ಕೊಂಡೆ ಹೋಗಿದ್ದವನು ಹೋಗ್ಲ ಬೇಡವ ಗುರು ಅಂತ ನನ್ ಬಹಳ ಕ್ಲೋಸ್ ಫ್ರೆಂಡು ಯಾಕಂದ್ರೆ ಹೆಬ್ಬಾರ್ ಕೇಳಿ ಹೇಳಿಸ್ತೀನಿ ನಾನು ಏನಾಗುತ್ತೆ ಗೊತ್ತೇನೋ ಅದು ಲಿಂಗಾಯತ ನಿಮ್ಗೆ ಮಂಜಪ್ಪ ನೀಡ್ತಾ ಹೋಗ್ತಾರೆ ಮಂಜಪ್ಪ ರಘು ಆಚಾರ್ ಅವರು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮಾತನಾಡಿರುವಂತದ್ದು ಲಿಂಗಾಯತರು ಕೆಟ್ಟ ನನ್ನ ಮಕ್ಕಳು ಅಂತ ಹೇಳಿದ್ದಾರೆ ಸೊ ಈ ಕುರಿತು ಏನಾದ್ರು ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ಜೊತೆಗೆ ರಘು ಆಚಾರ್ ಏನ್ ಹೇಳ್ತಿದ್ದಾರೆ ಈ ಆಡಿಯೋ ಕುರಿತು ಅಂತ ಈ ಆಡಿಯೋ ಕುರಿತು ಈಗಾಗಲೇ ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತಿನ ಅವರ ಪ್ರತಿಕ್ರಿಯೆಯನ್ನು ನಾವು ನೋಡಬಹುದಾಗಿದೆ ಆ ನಂತರದಲ್ಲಿ ಈ ಇದಕ್ಕಿಂತ ಪೂರ್ವದಲ್ಲಿ ಕೂಡ ಇದೇ ರೀತಿಯಾಗಿ ನ್ಯಾಲಿಗೇರಿ ಬಿಟ್ಟು ತಮ್ಮ ಇಮೇಜ್ಗೆ ಡ್ಯಾಮೇಜ್ ಮಾಡಿಕೊಂಡಿರೋ ಪ್ರಸಂಗಗಳಿದ್ದಾವೆ ಆ ನಂತರದಲ್ಲಿ ಮತ್ತೆ ಇವತ್ತು ಟಿಕೆಟ್ ಆಕಾಂಕ್ಷಿ ಪ್ರಬಲ ಆಕಾಂಕ್ಷಿ ಆಗಿರುವ ಹೊತ್ತಿನಲ್ಲಿ ಈ ರೀತಿ ಒಂದು ಹೇಳಿಕೆ ಅಂತಕ್ಕಂಥದ್ದು ಅವರಿಗೆ ತುಂಬಾ ಹಿನ್ನಡೆ ಆಗಿರ್ತಕ್ಕಂಥದ್ದು ನಾವು ನೋಡಬಹುದಾಗಿದೆ ಒಟ್ಟಾರೆ ಚಿತ್ರದುರ್ಗದಲ್ಲಿ ಈಗ ರಘು ಆಚಾರ್ ಅವರ ಈ ಒಂದು ಹೇಳಿಕೆ ಹೈಯೆಸ್ಟ್ ಏನು ಲಿಂಗಾಯತ ಮತಗಳು ಇದಾವೆ ಮತಗಳಲ್ಲಿ ಇವರ ಕುರಿತಾಗಿ ಒಂದು ಅಸಮಾಧಾನ ವ್ಯಕ್ತವಾಗಿರೋದನ್ನ ನಾವು ನೋಡಬಹುದಾಗಿದೆ ಸ್ಪಷ್ಟನೆ ಏನಾದ್ರು ಕೊಟ್ಟಿದ್ದಾರೆ ಮಂಜಪ್ಪ ಇದು ನಂದೇ ಅಲ್ಲ ಆಡಿಯೋ ಅಥವಾ ನಂದೇ ಆಡಿಯೋ ರೀತಿಯಾಗಿ ಏನಾದ್ರು ಸ್ಪಷ್ಟನೆ ಕೊಟ್ಟಿದ್ದಾರೆ ಆಡಿಯೋ ಕುರಿತು ಇವತ್ತಿನ ದಿನದಲ್ಲಿ ನಾವು ಇದು ಪ್ರೆಸ್ ಮೀಟ್ ಅನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಪ್ರೆಸ್ ಮೀಟ್ ಮಾಡಿ ಈಗ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಸದ್ಯದ್ರಲ್ಲೇ ಕೊಡೋರು ಇದ್ದಾರೆ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ